ನಮ ಶಿವಾಯ ಭಗವಾನ್ ಶಿವನನ್ನ ಪೂಜಿಸುವ ಹಬ್ಬವೇ ಶಿವರಾತ್ರಿ ಪರಮೇಶ್ವರನ ಪರಮ ತತ್ವವನ್ನ ಸಾರುವ ಆ ದಿನ ಶಿವನು ವಿಷವನ್ನ ಕುಡಿದ ದಿನ ಎಂದು ಹೇಳಲಾಗುತ್ತೆ ಪ್ರಾಪಂಚಿಕ ಜೀವನದಲ್ಲಿ ಕಾರ್ಯನಿರತವಾಗಿರುವುದರಿಂದ ಮನೆಯಲ್ಲಿ ಶಿವರಾತ್ರಿ ಪೂಜೆ ಮಾಡುವುದು ಹೇಗೆ ಅನ್ನುವುದರ ಬಗ್ಗೆ ಮಾಹಿತಿ ಇಲ್ಲಿದೆ ಶಿವರಾತ್ರಿ ದಿನ ಶಿವನಿಗೆ ಬಗೆ ಬಗೆ ಆಚರಣೆಗಳನ್ನ ಮಾಡಬಹುದು ಶಿವಪುರಾಣದ ಪ್ರಕಾರ ಈ ಕೆಳಗಿನ ಅಂಶಗಳನ್ನ ಮಾತ್ರ ಅಗತ್ಯವಾಗಿ ಮಾಡಿಕೊಳ್ಬೇಕು ಮೊದಲನೆಯದು ನೀರು ಹಾಲು ಮತ್ತು ಜೇನುತುಪ್ಪದಿಂದ ಪರಮೇಶ್ವರನ ಲಿಂಗಕ್ಕೆ ಸ್ನಾನ ಮಾಡಿಸಬೇಕು ಬಿಲ್ವ ಪತ್ರದಿಂದ ಆತ್ಮದ ಶುದ್ಧೀಕರಣ ಸೂಚಿಸುತ್ತೆ ಇನ್ನು ಎರಡನೇದು ಲಿಂಗದ ಸ್ನಾನದ ಆಚರಣೆಯ ನಂತರ ಕುಂಕುಮವನ್ನು ಅನ್ವಯಿಸಬೇಕು ಇದು ಸದ್ಗುಣವನ್ನು ಪ್ರತಿನಿಧಿಸುತ್ತೆ ನಂತರ ವಿವಿಧ ಬಗೆಯ ಹಣ್ಣುಗಳನ್ನು ಶಿವನಿಗೆ ಅರ್ಪಿಸಿಕೊಂಡು ಇದು ಸಂಕಲ್ಪ ಸಿದ್ಧಿಯನ್ನು ಸೂಚಿಸುತ್ತೆ ನಂತರ ಧೂಪದ್ರವ್ಯ ಅಗರಬತ್ತಿಗಳನ್ನು ಬೆಳಗಬೇಕು ಜ್ಞಾನವನ್ನು ನೀಡುವ ದೀಪವನ್ನು ಬೆಳಗಿಸಬೇಕು ನಂತರ ಬಿಲ್ವ ಅರ್ಪಿಸಬೇಕು ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ಶುಭ್ರವಾದ ಉಡುಪನ್ನ ಧರಿಸಿ ಉಪವಾಸ ಮಾಡಲಾಗುತ್ತೆ ಇಲ್ಲವಾದರೆ ಮನೆಯಲ್ಲಿ ಪೂಜೆ ಮಾಡಿಕೊಂಡರೂ ಸಾಕು ಮನೆಯಲ್ಲಿರುವ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ಹಾಲು ಮೊಸರು ಸಕ್ಕರೆ ಮತ್ತು ಚೇನುತುಪ್ಪಗಳನ್ನು ಲಿಂಗಕ್ಕೆ ಅರ್ಪಿಸಿ ಅಭಿಷೇಕ ಮಾಡಿ ಗುಲಾಬಿ ನೀರು ಸಕ್ಕರೆ ತುಪ್ಪ ಚೇನುತುಪ್ಪವನ್ನು ಕೂಡ ಹಾಕಬಹುದು ಇನ್ನು ಈ ಪೂಜೆಯನ್ನ ದಿನದಲ್ಲಿ ನಾಲ್ಕು ಬಾರಿ ಆಚರಿಸಬೇಕು ಮೊದಲ ಪ್ರಹರದಲ್ಲಿ ನೀರಿನಿಂದ ಎರಡನೆಯದು ಮೊಸರು ಮೂರನೆಯದು ಜೇನುತುಪ್ಪ ನಾಲ್ಕನಿಧಿಯನ್ನ ತುಪ್ಪದಿಂದ ಅಭಿಷೇಕ ಮಾಡಬೇಕು ಬಿಲ್ವ ಪತ್ರೆ ಮತ್ತು ದತ್ತೂರಗಳನ್ನು ಶಿವನಿಗೆ ಅರ್ಪಿಸಬೇಕು ಇವುಗಳ ನಂತರ ಮೊದಲು ದೀಪವನ್ನು ಬೆಳಗಿರ್ತೀರಿ ಮತ್ತೊಂದು ದೀಪವನ್ನು ಬೆಳಗಿಸಿ ನೀವು ಗಂಧದ ಕಂಡಿ ಬೆಳಗಿ ಪೂಜೆಯನ್ನ ಮಾಡಬೇಕು ಹೃದಯ ಶುದ್ಧವಾಗಿರಬೇಕು ಉದ್ದೇಶಗಳು ನಿಜವಾಗಿರಬೇಕು ಶಿವ ನಿಮ್ಮ ಎಲ್ಲಾ ಚಿಂತೆಗಳನ್ನ ಹೋಗಲಾಡಿಸಿ ಏಕಾಗ್ರತೆಯಿಂದ ಶಿವ ಪಂಚಾಕ್ಷರಿ ಜಪವನ್ನ ಹೇಳಬೇಕು ಸಾಧ್ಯವಾದಲ್ಲಿ ಪಂಚಾಕ್ಷರಿಯನ್ನ ಆ ದಿನವಿಡೀ ಪಠಿಸಿಕೊಳ್ಳುವುದು ಉತ್ತಮವಾದ ಸದ್ಗತಿ ಪ್ರಾಪ್ತಿಯಾಗಲಿದೆ ನಂತರ ಆರತಿ ಮಾಡಬೇಕು ಶಿವನ ಚಿತ್ರಪಟಕ್ಕೆ ಅಥವಾ ವಿಗ್ರಹಕ್ಕೆ ಎದುರಾಗಿ ಆರತಿಯನ್ನ ಬೆಳಗ್ಗೆ ಭಜಿಸಿ ಪ್ರಾರ್ಥಿಸಿ ಪೂಜೆಯನ್ನ ಹಬ್ಬ ಮಾಡಬೇಕು ಸಾಧ್ಯವಾದಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡಿ